students, first semester, financial accounting for first semester for all the universities. All the universities are Bangalore and Ritakanta, more universities. Bangalore Central, Bangalore North, Bangalore University. The more universities are OCRC, syllabus. Now, branch accounting is not the 6 marks questions are not the question paper, naval question. How the Yotu, on the 14 marks question, what to other name Madagota, Tikora. X Company Limited of Delhi has a branch at Chennai. Goods are sent to branch at a profit of 20% on invoice price. And yes, Rupai goods Kalstai the Ramba, as Rupai goods mele, 20% profit to Maru and Hele, head office of branch Kalstai. All the expenses are paid by the head office. Prepare branch account in the books of head office showing the stock and invoice price. Yen martedarante stock illa invoice price alle torsta idarante. Sir, invoice price athare idu. Nodi invoice price. Invoice athare helidre en gotha bill price athare. Invoice kodtivi bill kodtivi anthe helthare. ಎಲ್ರಿಗೂ ಇನ್ವಾಯ್ಸ್ ಅಂದ್ರೆ ಏನೋ ಹೊಸ ಪದವೇನೋ ಅಂತ ಅನ್ಕೋತಾರೆ. ಇಲ್ಲ, ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ನೀವು ಯಾವ್ದಾದ್ರೂ ವಸ್ತು ತಗೊಂಡಾಗ ಯಾವ ಬೆಲೆಗೆ ನೀವು ಖರೀದಿ ಮಾಡಿರ್ತೀರ ಅದನ್ನೇ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೀವಿ. ಹೌದಾ? ನೀವು ಪರ್ಚೇಸ್ ಮಾಡಿದಾಗ ವೆನ್ ಯು ಪರ್ಚೇಸ್ ದ ಗೂಡ್ಸ್ ದ ಸೆಲ್ಲರ್ ವಿಲ್ ಹ್ಯಾವ್ ಟೂ ಥಿಂಗ್ಸ್ ಇನ್ ಇಸ್ ಇನ್ವಾಯ್ಸ್ ಪ್ರೈಸ್. ಒಂದು ಕಾಸ್ಟ್ ಪ್ರೈಸ್, ಇನ್ನೊಂದು ಏನಿರುತ್ತೆ ಪ್ರಾಫಿಟ್. ಎರಡು ಸೇರ್ಕೊಂಡಿರುತ್ತೆ. ಕರೆಕ್ಟಾ? ಸಿ, ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಏನೇನಿರುತ್ತೆ? ಕಾಸ್ಟ್ ಮತ್ತೆ ಪ್ರಾಫಿಟ್. ಅಂದ್ರೆ ಸೆಲ್ಲರ್ಗೆ ಅಸಲು ಎಷ್ಟು ಬಿದ್ದಿದೆ, ಅಸಲ್ ಮೇಲೆ ಎಷ್ಟು ಪ್ರಾಫಿಟ್ ನ ಆಡ್ ಮಾಡ್ತಾನೆ ಅದನ್ನ ನಾವು ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ಕರೆಕ್ಟ್ ಏನ್ರಿ? ಹಾಗಾದ್ರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸ್ತಾ ಇದ್ದಾರೆ ಹೆಡ್ ಆಫೀಸ್ ಯಾರಿಗೆ? ಬ್ರಾಂಚ್ ಗೆ. ಸರ್, ಈ ಹಿಂದೆ 6 ಮಾರ್ಕ್ಸ್ ಮಾಡಿದ್ವಲ್ವಾ, ಅದೆಲ್ಲ ಕಾಸ್ಟ್ ಪ್ರೈಸ್ ಅಲ್ಲಿ ಬರೆದಿದ್ವಿ. ಯಾವ ಪ್ರೈಸ್ ಅಲ್ಲಿ? ಕಾಸ್ಟ್ ಪ್ರೈಸ್ ಅಲ್ಲಿ. ಆವಾಗ ಹೆಡ್ ಆಫೀಸ್ ಬ್ರಾಂಚ್ ಹೇಳೋದು, ನೋಡಪ್ಪ ನನಗೆ ಅಸಲು ಇಷ್ಟು ಬಿದ್ದಿದೆ, ನೀನ್ ಇಷ್ಟಕ್ಕೆ ಮಾರ್ಕೊಡು ಅಂತ ಹೇಳ್ತಾ ಇದ್ರು. ಈ ಪ್ರಾಬ್ಲಮ್ ನಲ್ಲಿ ಹೆಡ್ ಆಫೀಸ್ ಬ್ರಾಂಚ್ ಗೆ ಏನ್ ಹೇಳ್ತಾ ಇದ್ರು ಗೊತ್ತಾ? ನೋಡ್ರಿ, 100 ರೂಪಾಯಿ ವಸ್ತು ಇದು, 100 ರೂಪಾಯಿ ಮಾರ್ಕೊಡ್ರಿ. ಆದ್ರೆ ಬ್ರಾಂಚ್ ಗೆ ಆ 100 ರೂಪಾಯಿ ಪ್ರೈಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಕಾಸ್ಟ್ ಇದೆ ಅನ್ನೋದು ಅವನು ಗೊತ್ತಿರಲ್ಲ. ಅರ್ಥ ಆಗ್ತದೆ? ಯಾರು ಗೊತ್ತಿರುತ್ತೆ? ಅದು ಹೆಡ್ ಆಫೀಸ್ ಮಾತ್ರ ಗೊತ್ತಿರುತ್ತೆ. ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಯಾವ ರೀತಿ ಮಾಡಬಹುದು? ಫಸ್ಟ್ ಈಗ ಕ್ವಶನ್ ಓದ್ಬಿಡೋಣ. ಓಪನಿಂಗ್ ಬ್ಯಾಲೆನ್ಸ್ ಸ್ಟಾಕ್ ಐಪಿ ಅಂದ್ರೆ, ಐಪಿ ಅಂದ್ರೆ ಏನೋ ಇನ್ವಾಯ್ಸ್ ಪ್ರೈಸ್. ಪೆಟಿ ಕ್ಯಾಶ್ ಡೆಟಾಸ್ ಗೆ ಕ್ವಶನ್ ಮಾರ್ಕ್ ಇದೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್. ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ರೆಂಟ್ ವೇಜಸ್ ಸ್ಯಾಲರಿ. Remittance made by head office, cash sales, collection from debtors, goods written by branch to head office, invoice price 300, credit sales 22,800, balance at the end, stock, invoice price, debtors, petty cash, bad debts, allowances to customers and goods written by customers. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದರಿಂದ ನಾವು ಏನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು? ಒಂದು ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಯಾರು ಪ್ರಿಪೇರ್ ಮಾಡ್ತಾರೆ? ಹೆಡ್ ಆಫೀಸ್ ಪ್ರಿಪೇರ್ ಮಾಡ್ತಾರೆ. ಕರೆಕ್ಟಾ? ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಯಾವ ಅಕೌಂಟ್? ಬ್ರಾಂಚ್ ಅಕೌಂಟ್. ಈ ಬ್ರಾಂಚ್ ಅಕೌಂಟ್ ಮಾಡಬೇಕಾದ್ರೆ ನಾವು ಇನ್ವಾಯ್ಸ್ ಪ್ರೈಸ್ ಅಂತಾನೆ ಬರ್ತಿರೋದು, ಕೊಟ್ಟಿರೋದು. ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಹೇಳಿದೀನಿ ಏನಂತ, ಓಪನಿಂಗ್ ಅಸೆಟ್ಸ್ ಅನ್ನ ತಗೋಬೇಕು ಅಂತ ಹೇಳಿದೀನಿ. ಕರೆಕ್ಟಾ? ಓಪನಿಂಗ್ ಅಸೆಟ್ಸ್ ಅಲ್ಲಿ ಮೊದಲನೇದಾಗಿ ಸ್ಟಾಕ್ ಅಂತ ಇದೆ. ಕರೆಕ್ಟಾ? ಯಾವ ಪ್ರೈಸ್ ಅಲ್ಲಿ ಇದೆ ಇದು ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆಯಾ? ಅಂದ್ರೆ 11,000 ರುಪೀಸ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? 11,000 ರುಪೀಸ್ ಏನ್ ಕೊಟ್ಟಿದ್ದಾನೆ? ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ. ಕರೆಕ್ಟಾ?
ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅಂತ ಏನು ಅಂತ ಹೇಳಿದೀನಿ ಅದರಲ್ಲಿ ಅಸಲು ಮತ್ತು ಲಾಭ ಕಾಸ್ಟ್ ಅಂಡ್ ಪ್ರಾಫಿಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಇಟ್ ನೌ ಈಗ 11,000 11,000 ಅಲ್ಲಿ ಕಾಸ್ಟ್ ಇದೆ ಪ್ರಾಫಿಟ್ ಇದೆ ಅಂದ್ರೆ ನಾವು ಬ್ರಾಂಚ್ ಅಕೌಂಟ್ ಮಾಡೋ ಉದ್ದೇಶ ಏನಪ್ಪ ಎಷ್ಟು ಲಾಭ ಬಂದಿದೆ ಎಷ್ಟು ನಷ್ಟ ಬಂದಿದೆ ವಾಟ್ ಇಸ್ ಅ ಪ್ರಾಫಿಟ್ ವಾಟ್ ಇಸ್ ಅ ಲಾಸ್ ಟು ಫೈಂಡ್ ಔಟ್ ನೀವು ಇದರಲ್ಲೇ ಸ್ಟಾಕ್ ಅಲ್ಲೇ ಪ್ರಾಫಿಟ್ ಸೇರ್ಕೊಂಡ್ರೆ ಲಾಭ ನಷ್ಟಗಳನ್ನ ಪ್ರಾಫಿಟ್ ಲಾಸಸ್ ನ ವಿ ಕೆ ನಾಟ್ ಕ್ಯಾಲ್ಕುಲೇಟ್ ಹಾಗಾದ್ರೆ ಏನ್ ಮಾಡಬೇಕು ಸರ್ ಸರ್ ಈ ಸ್ಟಾಕ್ 11,000 ರೂಪೀಸ್ ನಲ್ಲಿ ಎಷ್ಟು ಪ್ರಾಫಿಟ್ ಸೇರ್ಕೊಂಡಿದೆ ಅನ್ನೋದು ನಮಗೆ ಐಡಿಯಾ ಬೇಕು ಅರ್ಥ ಆಗ್ತಿದ್ಯಾ ಆ ಐಡಿಯಾ ಬೇಕು ಅಂದ್ರೆ ಅವನು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಗೂಡ್ ಸೆಂಟ್ ಟು ಬ್ರಾಂಚ್ ಅಟ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಿದ್ದಾನೆ ಇನ್ವಾಯ್ಸ್ ಪ್ರೈಸ್ ಮೇಲೆ 10% ಅಂತ ಹೇಳ್ತಿದ್ದಾನೆ ಇನ್ವಾಯ್ಸ್ ಎಷ್ಟು ಪರ್ಸೆಂಟ್ 20% ಬರುವಾ 20% ಅಂತ ಹೇಳ್ತಿದ್ದಾನೆ ಇನ್ವಾಯ್ಸ್ ಪ್ರೈಸ್ ಎಷ್ಟಿದೆಯಪ್ಪ 11,000 ರೂಪೀಸ್ ಇದೆ ಕರೆಕ್ಟ್ ಹಾಗಾದ್ರೆ 11,000 ಮೇಲೆ ಎಷ್ಟು ಪರ್ಸೆಂಟ್ ಇರುತ್ತೆ 20% ಇರುತ್ತೆ ಕರೆಕ್ಟ್ ಸೊ ದೆನ್ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ ಸ್ಟಾಕ್ ರಿಸರ್ವ್ ಅಕೌಂಟ್ ಸರ್ ಎಷ್ಟು ಮಾಡಿದ್ವಿ ಸೊ ಈ 11,000 ರುಪೀಸ್ ಮೇಲೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಸೇರ್ಕೊಂಡಿದೆ ಅಂತೆ 20% ಪ್ರಾಫಿಟ್ ಸೇರ್ಕೊಂಡಿದೆ ಅಂತೆ ಅಲ್ಲಿಗೆ ಎಷ್ಟು ಬರುತ್ತೆ 2,200 ರುಪೀಸ್ ಪ್ರಾಫಿಟ್ ಇದರಲ್ಲಿ ಸೇರ್ಕೊಂಡಿದೆ ಈಗ ಸರ್ ಇಲ್ಲೇ ಇನ್ನರ್ ಕಾಲಮ್ ಅಲ್ಲಿ ಮೈನಸ್ ಮಾಡ್ಬಿಟ್ಟು ತಗೊಂಡ್ ಹೋಗ್ಬೋದಾಗಿತ್ತಲ್ವ ಸರ್ ಅಂತ ಹೇಳಿದ್ರೆ ರೂಲ್ಸ್ ಒಪ್ಪಲ್ಲ ಎಷ್ಟು ಪ್ರಾಫಿಟ್ ಹಾಕಿದೀವಿ ಅನ್ನೋದನ್ನ ಸ್ಟಾಕ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಪೆಟಿ ಕ್ಯಾಶ್ ಅಂತ ಇದೆಯಂತೆ ಎಷ್ಟಿದೆಯಪ್ಪ ಪೆಟಿ ಕ್ಯಾಶ್ ಅಂತ ಹೇಳಿದ್ರೆ 100 ರುಪೀಸ್ ಇದೆಯಂತೆ ಡೆಟಾರ್ಸ್ ಅಂತ ಕೊಟ್ಟಿದ್ದಾನೆ ಆದ್ರೆ ಡೆಟಾರ್ಸ್ ಎಷ್ಟಿದೆ ಅಂತ ಕ್ವಶನ್ ಮಾರ್ಕ್ ಅಂತ ಹೇಳಿದ್ದಾರೆ ಇಷ್ಟು ಓಪನಿಂಗ್ ಅಸೆಟ್ಸ್ ಇತ್ತು ಪುನಃ ಈ ವರ್ಷ ಹೆಡ್ ಆಫೀಸ್ ಬ್ರಾಂಚ್ ಗೆ ಎಷ್ಟು ಕಳಿಸ್ತಾ ಇದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಎಷ್ಟು ಕಳಿಸ್ತಾ ಇದ್ರಪ್ಪ 20,000 ರುಪೀಸ್ ಕಳಿಸ್ತಾ ಇದ್ದಾರೆ ಕರೆಕ್ಟ್ ಇದು ಯಾವ ಪ್ರೈಸ್ ಅಲ್ಲಿ ಇದೆಯಂತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆಯಂತೆ ಹಾಗಾದ್ರೆ ಇದರಲ್ಲೂ ಏನ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಆ ಪ್ರಾಫಿಟ್ ನ ನಾವು ಸ್ಟಾಕ್ ರಿಸರ್ವ್ ಅಂತ ಕರೆಯಲ್ಲ ಏನಂತ ಕರಿತೀವಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಬರೆದು ಪ್ರಾಫಿಟ್ ಲೋಡೆಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರಾಫಿಟ್ ಲೋಡೆಡ್ ಪ್ರಾಫಿಟ್ ಇನ್ಕ್ಲೂಡ್ ಅಲ್ಲಿ ಇದೆ ಈಗ ಇನ್ಕ್ಲೂಡ್ ಆಗಿರೋ ಪ್ರಾಫಿಟ್ ಅನ್ನ ನಾವೇನ್ ಮಾಡ್ತೀವಿ ತೆಗೆದು ಬಿಸಾಕ್ತೀವಿ ಹೌದಾ ಎಷ್ಟು ಬರುತ್ತೆ 4,000 ರುಪೀಸ್ ಬರುತ್ತೆ ಕ್ಲಿಯರಾ ನೆಕ್ಸ್ಟ್ ಪಾಯಿಂಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಅಂತ ಹೇಳ್ತಾ ಇದೆ ಅದಕ್ಕೆ ಟು ಕ್ಯಾಶ್ ಅಕೌಂಟ್ ಓಕೆನಾ ಎಕ್ಸ್ಪೆನ್ಸಸ್ ಪೇಡ್ ಬೈ ಯಾರೋ ಹೆಡ್ ಆಫೀಸ್ ಯಾರೇನ್ ಕೊಡ್ತಾ ಇದಾರೆ ಅಂದ್ರೆ ರೆಂಟ್ 600 ವೇಜಸ್ 200 ಸ್ಯಾಲರಿ 900 ಕರೆಕ್ಟ್ ಟೋಟಲ್ 1,700 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ ಇದಾದ್ಮೇಲಿಂದ ಬ್ರಾಂಚ್ ಹೆಡ್ ಆಫೀಸ್ ಗೆ ಒಂದಷ್ಟು ಕ್ಯಾಶ್ ಅನ್ನ ಕಳಿಸ್ತಾ ಇದೆ ಅಂದ್ರೆ ಹೆಡ್ ಆಫೀಸ್ ರಿಸೀವ್ ಮಾಡ್ತಾ ಇದೆ ರಿಸೀವ್ ಮಾಡ್ತಾ ಇದ್ರೆ ಕ್ಯಾಶ್ ಅಕೌಂಟ್ ಹೌದಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಸಾರಿ ಬ್ರಾಂಚ್ ಅಲ್ವಾ ಬ್ರಾಂಚ್ ಎಷ್ಟು ಬ್ರಾಂಚ್ ಇಂದ ಬರ್ತಾ ಇದೆ ಕ್ಯಾಶ್ ಸೇಲ್ಸ್ ಇಂದ ಎಷ್ಟಪ್ಪ ಬರ್ತಾ ಇದೆ ಅಂದ್ರೆ 2,650 ಬರ್ತಾ ಇದೆ ಹಾಗೆ ಕಲೆಕ್ಷನ್ ಫ್ರಮ್ ಡೆಟಾಕ್ಸ್ ಕಲೆಕ್ಷನ್ ಫ್ರಮ್ ಡೆಟಾಕ್ಸ್ ಎಷ್ಟು ಬರ್ತಾ ಇದೆ 21,000 ಬರ್ತಾ ಇದೆ ಅಲ್ಲಿಗೆ ಒಟ್ಟು 23,650 ರುಪೀಸ್ ಕ್ಯಾಶ್ ಬರ್ತಾ ಇದೆ ಹೆಡ್ ಆಫೀಸ್ ಕರೆಕ್ಟ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಅಂತ ಇದೆ ನೋಡಿ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಹೌದಾ ಯಾವ ಪ್ರೈಸ್ ಅಲ್ಲಿ ಇದೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ ಅಂತೆ ರಿಟರ್ನ್ ಬೈ ಬ್ರಾಂಚ್ ಕರೆಕ್ಟಾ ಎಷ್ಟಿಗೆ ರಿಟರ್ನ್ ಮಾಡಿರೋದು 300 ರುಪೀಸ್ ರಿಟರ್ನ್ ಮಾಡಿದ್ದಾರೆ ಇದು ಏನಾಗಿದೆಯಪ್ಪ ಅದರಲ್ಲೂ ಪ್ರಾಫಿಟ್ ಸೇರ್ಕೊಂಡಿದೆ ಹಾಗಾದ್ರೆ ಸೇರ್ಕೊಂಡಿರುವ ಪ್ರಾಫಿಟ್ ಅನ್ನ ಏನ್ ಮಾಡ್ತೀವಿ
ಜಿಎಸ್ಟಿಬಿ ಅಕೌಂಟ್ ಅಂದ್ರೆ ಗೂಡ್ಸ್ ಎಂಟು ಬ್ರಾಂಚ್ ಅಕೌಂಟ್ ಪ್ರಾಫಿಟ್ ಇದರಲ್ಲಿ ಏನಾಗಿದೆ ಸೇರ್ಕೊಂಡಿದೆ ಅದಕ್ಕೆ ನಾವು ಪ್ರಾಫಿಟ್ ಲೋಡೆಡ್ ಅಂತ ಹೇಳಿ 300 ಇಂಟು 20/100 60 ರುಪೀಸ್ ಪ್ರಾಫಿಟ್ ಸೇರ್ಕೊಂಡಿದೆ ಅದನ್ನ ಸೆಪರೇಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಯಾವುದೇ ಕಾರಣಕ್ಕೂ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ ಸ್ಟಾಕ್ ಕ್ಲೋಸಿಂಗ್ ಹೌದಾ ಬೈ ಕ್ಲೋಸಿಂಗ್ ಅಸೆಟ್ಸ್ ಏನಿದು ಇವಾಗ ಹೇಳಿದ್ರು ಅಪ್ಪ ಸ್ಟಾಕ್ ಏನಿದೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ ಎಷ್ಟಿದೆ 13,000 ರುಪೀಸ್ ಇದೆ ನೋಡಿ ಓಪನಿಂಗ್ ಸ್ಟಾಕ್ ಅಲ್ಲಿ ಆಗ್ಲಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಆಗ್ಲಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದ್ರೆ ಪ್ರಾಫಿಟ್ ಸೇರ್ಕೊಂಡಿದ್ರೆ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಸ್ಟಾಕ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ ಓಪನಿಂಗ್ ಸ್ಟಾಕ್ ಡೆಬಿಟ್ ಇತ್ತು ಅದ್ರಲ್ಲಿ ಸೇರ್ಕೊಂಡಿರೋ ಪ್ರಾಫಿಟ್ ನ ಸ್ಟಾಕ್ ರಿಸರ್ವ್ ಗೆ ಕ್ರೆಡಿಟ್ ಅಲ್ಲಿ ಹಾಕಿದೀವಿ ಅದೇ ತರ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇರ್ತಕ್ಕಂತಹ ಪ್ರಾಫಿಟ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಸ್ಟಾಕ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅರ್ಥ ಆಯ್ತಾ ಸೊ ಈಗ 13,000 ಅಲ್ಲಿ 20% ಪ್ರಾಫಿಟ್ ಸೇರ್ಕೊಂಡಿದೆ 2,600 ರುಪೀಸ್ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಓಕೆನಾ ಎಷ್ಟಿದೆ 300 ಅಲ್ವಾ 2,000 ಕೊಟ್ಟಿದ್ದಾರೆ ಪೆಟಿ ಕ್ಯಾಶ್ ಎಷ್ಟಿದೆ 60 ರುಪೀಸ್ ಇದೆ ಇನ್ನೇನಿದೆ ಬ್ಯಾಡ್ ಡೆಟ್ಸ್ ಇದೆ ಇವೆಲ್ಲಾದ್ರೂ ತಗೋತೀವ ತಗೊಳ್ಳಲ್ಲ ಅಲೋಯನ್ಸ್ ಟು ಕಸ್ಟಮರ್ ತಗೋತೀವ ತಗೊಳ್ಳಲ್ಲ ಗೂಡ್ಸ್ ರಿಟರ್ನ್ ಟು ಕಸ್ಟಮರ್ಸ್ ಇದೆಯಾ ತಗೊಳ್ಳಲ್ಲ ಹಾಗಾದ್ರೆ ನಮಗೆ ಫಸ್ಟ್ ಪಾಯಿಂಟ್ ಚೆಕ್ ಮಾಡಬೇಕಾಗಿತ್ತು ಓಪನಿಂಗ್ ಅಸೆಟ್ಸ್ ಅಲ್ಲಿ ಏನೇನಿದೆ ಅವೆಲ್ಲ ಕ್ಲೋಸಿಂಗ್ ಅಸೆಟ್ಸ್ ಅಲ್ಲೂ ಇರಬೇಕು ಇಲ್ಲಿ ಡೆಟಾರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಗೊತ್ತಿಲ್ಲ ಕರೆಕ್ಟಾ ನಾವು ಕ್ಲೋಸಿಂಗ್ ಡೆಟಾರ್ಸ್ ಗೊತ್ತಿದೆ ಓಪನಿಂಗ್ ಡೆಟಾರ್ಸ್ ಗೊತ್ತಿಲ್ಲ ಹಾಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕದೊಂದು ಅಕೌಂಟ್ ಓಪನ್ ಮಾಡ್ತೀವಿ ಅದನ್ನೇ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಹೇಳ್ತೀವಿ ಈ ಟೋಟಲ್ ಡೆಟಾರ್ಸ್ ಡೆಟಾರ್ಸ್ ಅಂದ್ರೆ ಯಾರು ಯಾರ ಬಿಸ್ನೆಸ್ ಗೆ ದುಡ್ಡನ್ನ ಕೊಡ್ಬೇಕಾಗುತ್ತೆ ಅವರನ್ನ ಏನಂತ ಹೇಳ್ತೀವಿ ಡೆಟಾರ್ ಅಂತ ಹೇಳ್ತೀವಿ ಕರೆಕ್ಟಾ ಯಾರು ಕೊಡ್ಬೇಕಾಗುತ್ತಪ್ಪ ಬಿಸ್ನೆಸ್ ಗೆ ದುಡ್ಡು ನಮ್ಮ ಕಸ್ಟಮರ್ಸ್ ನಾವು ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ಅವ್ರು ನಮಗೆ ದುಡ್ಡನ್ನ ಕೊಡ್ಬೇಕಾಗುತ್ತೆ ಅದಕ್ಕೆ ಡೆಟಾರ್ಸ್ ನ ನಾವು ಏನಂತ ಹೇಳ್ತೀವಿ ಕಸ್ಟಮರ್ಸ್ ಅಂತ ಹೇಳ್ತೀವಿ ಕರೆಕ್ಟಾ ಈಗ ಫಸ್ಟ್ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ನಮಗೆ ಗೊತ್ತಿಲ್ಲ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ ಕರೆಕ್ಟಾ ಈ ವರ್ಷ ನಾವು ಒಟ್ಟು ಎಷ್ಟು ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ ನಮ್ಮ ಕಸ್ಟಮರ್ಸ್ ಗೆ ಸೇಲ್ ಮಾಡಿದೀವಿ ಕ್ರೆಡಿಟ್ ಅಲ್ಲಿ ಅಂದ್ರೆ 22,800 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದೀವಿ ಕರೆಕ್ಟಾ ಓಪನಿಂಗ್ ಡೆಟಾಸ್ ಎಷ್ಟಿತ್ತು ನಮ್ಗೆ ಗೊತ್ತಿಲ್ಲ ಬಟ್ ಈ ವರ್ಷ 22,800 ಅಷ್ಟು ಸೇಲ್ಸ್ ಮಾಡಿದೀವಿ ಮಾಡಿರೋ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಈ ವರ್ಷ ಎಷ್ಟು ದುಡ್ಡು ಪಡೆದಿದೀವಿ ವಿ ರಿಸೀವ್ ಫ್ರಮ್ ಡೆಟಾಸ್ ಇಸ್ 21,000 ಅದಕ್ಕೆ ಬೈ ಕ್ಯಾಶ್ ಅಕೌಂಟ್ ಓಕೆನಾ ಫ್ರಮ್ ಡೆಟಾಸ್ ಇಂದ ಬಂದಿದೆ ಕರೆಕ್ಟಾ ಫ್ರಮ್ ಡೆಟಾಸ್ ಇಂದ ಎಷ್ಟು ಬಂದಿದೆ 21,000 ಬಂದಿದೆ ಕರೆಕ್ಟಾ ನೋಡಿ ಡೆಟಾಸ್ ಗೆ 22,800 ಸೇಲ್ ಮಾಡಿದ್ವಿ ಕರೆಕ್ಟಾ ಆದ್ರೆ ಅದರಲ್ಲಿ ಒಂದಷ್ಟು ಗೂಡ್ಸ್ ರಿಟರ್ನ್ ಮಾಡಿದ್ರಂತ ನೋಡಿ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಅಂತ ಇದೆ ಕರೆಕ್ಟಾ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಎಷ್ಟಿದೆ ಅಂತೆ 700 ಇದೆಯಂತೆ ಯಾರೋ ಒಂದಿಷ್ಟು ದುಡ್ಡು ಕೊಡಬೇಕು ನಮ್ಗೆ ಅದರಲ್ಲಿ ಒಬ್ಬ ಕಸ್ಟಮರ್ 300 ಕೊಡಬೇಕಾಗಿತ್ತು ಆ 300 ರುಪೀಸ್ ನ ಕೊಡದಾಗೆ ಖಾಲಿ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದಾರೆ ಹೌದಾ ಅಲ್ಲಿಗೆ ನಮಗ್ ಬರೋ ದುಡ್ಡು ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಬ್ಯಾಡ್ ಡೆಟ್ಸ್ ನು ಕೂಡ ಹಾಕ್ಬೇಕಾಗುತ್ತೆ ಎಷ್ಟಾಯ್ತಿದ್ದು 300 ಆಯ್ತು ಯಾರೋ ಒಬ್ಬ ಕಸ್ಟಮರ್ ಮುಂದಿನ ತಿಂಗಳು ಕೊಡಬೇಕಾಗಿತ್ತು ಬಂದು ಈ ತಿಂಗಳೇ ಕೊಟ್ಬಿಟ್ಟ ನಮಗ್ ಖುಷಿ ಆಗ್ಬೋದು ಖುಷಿ ಆಗ್ಬಿಟ್ಟು ತಗೋ ಅಲೋಯನ್ಸ್ ಕೊಡ್ತೀನಿ ನಿನ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ದ ಅದನ್ನೇ ಅಲೋವೆನ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಲೋವೆನ್ಸ್ ಎಷ್ಟದು ಅಂದ್ರೆ 500 ರುಪೀಸ್ ಅಲೋವೆನ್ಸ್ ಕೊಟ್ಟಿದ್ದೀವಿ ಹೌದಾ ಕ್ಲೋಸಿಂಗ್ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ 2,000 ರುಪೀಸ್ ಇತ್ತು ಅಂತ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ
ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಯಾಕೆ ಅಂತ ಹೇಳ್ತೀನಿ ಇದು 22 ದಿಸ್ ಇಸ್ 21 ಪ್ಲಸ್ 2 23 ಇದಕ್ಕೆ ಜಾಸ್ತಿ ಇದೆ ಹಾಗಾದ್ರೆ ಎಷ್ಟಾಯಿತು ಅಂದ್ರೆ 15 1 ಕ್ಯಾರೀಸ್ ಓಕೆನಾ 4 ಅಂಡ್ 2 24,500 ಕರೆಕ್ಟ್ ನಾ 5 3 8 8 7 15 2 4 24,500 अलग 700 15 1 कैरीज 3 1700 बरुत्ते करेक्ट आ इदु ई 1700 एनागुत्ते ओपनिंग बैलेंस आगुत्ते इदन्ने नावु इवाग क्यालकुलेट माडिरोदु ओकेना सो हागाद्रे इल्ली ओपनिंग डेटास नम्मत्र एष्टित्तु 1700 बंदिदे ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಆದರೂ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇರುತ್ತೆ ಚೆಕ್ ಮಾಡ್ತೀವಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6 ಓ 6 ಅಲ್ಲ 5 plus 1 11 10 12 1 6 9 13 15 2 4 45,210 ಕರೆಕ್ಟ್ ಏನಪ್ಪ ಸರ್ ಆಗಾದ್ರೆ ಪ್ಲಸ್ 5 11 1 7 14 21 22 4 5 6 7 7 7 8 51 4 8050 ರುಪೀಸ್ ಬರ್ತಾರೆ ದಿಸ್ ಇಸ್ ಕಾಲ್ಡ್ ಆಸ್ ಪ್ರಾಫಿಟ್ ವಿಚ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಓಕೆನಾ ನೋಡಪ್ಪ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಎಷ್ಟು ನೀಟಾಗಿದಲ್ವಾ ಚೆನ್ನಾಗಿವಾ ಪರ್ಫೆಕ್ಟ್ ಆಗಿದೆ ಓಕೆ ವೆಲ್ಕಮ್